Hind ರಾಮ ಮಂದಿರ ಉದ್ಘಾಟನೆ ಆದಾಗ್ಲೂ ಕೂಡ ಇದೇ ಮಾತನ್ನ ಹೇಳಿದ್ರು ಎರಡ್ ಸಾವಿರದ ನಲವತ್ತ ಏಳರಲ್ಲಿ ಏನು ಅಭಿವೃದ್ಧಿಯನ್ನ ಹೊಂದುತ್ತಿರುವ ದೇಶ ಭಾರತ ಅಂತ ಹೇಳ್ತಿದಾರಲ್ಲ ಅದು ಅಭಿವೃದ್ಧಿಯನ್ನ ಹೊಂದಿರುವಂತಹ ದೇಶ ಭಾರತ ಅನ್ನುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀವಿ ನಾವು ಅನ್ನುವಂತಹ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಯಾವಾಗ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ಬಳಿಕ ಆ ಸಭೆಯಲ್ಲಿ ಇವರು ಮಾತನಾಡಿದ್ರು ಈಗ ಬಜೆಟ್ ಮಂಡನೆ ಆದ ನಂತರವೂ ಕೂಡ ಬಜೆಟ್ ನಲ್ಲೂ ಈ ಒಂದು ವಾಕ್ಯವನ್ನ ವಿಕಸನಗೊಳ್ತಿರುವಂತಹ ಭಾರತವನ್ನ ಮಾಡ್ತೀವಿ ವಿಕಸನ ಆಗಿದೆ ಭಾರತಕ್ಕೆ ಘೋಷಣೆಯನ್ನ ಅಥವಾ ಆ ಸ್ಥಿತಿಯನ್ನ ತಲುಪ್ತೀವಿ ನಾವು ಅಂತ ಈ ಮಾತನ್ನು ಹೇಳಿದ್ರು ಈಗ ಬಜೆಟ್ ನಲ್ಲಿ ಈ ಮಾತನ್ನ ಹೇಳಿದ್ರು ಹಾಗೆ ಮೋದಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಎರಡ್ ಸಾವಿರದ ನಲವತ್ತ ಏಳರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಸಂಸತ್ತಿನಲ್ಲಿ ಮಂಡಿಸಿರುವ ಕೇಂದ್ರದ ಮಧ್ಯಂತರ ಬಜೆಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬಜೆಟ್ ಮಂಡನೆಯ ಬಳಿಕ ಮಾತನಾಡಿರುವಂತಹ ಮೋದಿಜಿ ಅವರು ಮಧ್ಯಂತರ ಬಜೆಟ್ ವಿನೂತನ ಮತ್ತು ಎಲ್ಲವನ್ನ ಒಳಗೊಂಡಿದೆ ನಿರಂತರತೆಯ ಭರವಸೆಯನ್ನ ಮೂಡಿದೆ ವಿಕಸಿತ ಭಾರತ ನಾಲ್ಕು ಆಧಾರ ಸ್ತಂಭಗಳಾಗಿರುವಂತಹ ಯುವಜನರು ಬಡವರು ಮಹಿಳೆಯರಿಗೂ ಮತ್ತು ರೈತರನ್ನ ಈ ಬಜೆಟ್ನಲ್ಲಿ ಸಬಲೀಕರಣಗೊಳಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹೊತ್ತಿನಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಖಾತ್ರಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಬಡವರು ಮತ್ತು ಮಧ್ಯಮ ವರ್ಗದ ಜನರನ್ನ ಸಬಲೀಕರಣಗೊಳಿಸುವುದು ಮತ್ತು ಅವರಿಗಾಗಿ ಅವಕಾಶವನ್ನ ಸೃಷ್ಟಿ ಮಾಡುವುದಕ್ಕೆ ಒತ್ತನ ನೀಡಲಾಗಿದೆ ಮನೆಗಳ ಚಾವಣಿಗಳ ಮೇಲೆ ಸೌರ ವಿದ್ಯುತ್ಗಳ ಫಲಕವನ್ನ ಅಳವಡಿಸುವಂತಹ ಯೋಜನೆಗಳು ಕೋಟ್ಯಾಂತರ ಕುಟುಂಬಗಳ ಉಚಿತ ವಿದ್ಯುತ್ ನೆರವಾಗಲು ಸಾಧ್ಯವಾಗ್ತಾ ಇದೆ ಅಂತ ಈ ಸಮಯದಲ್ಲಿ ಅವರು ಹೇಳಿದ್ದಾರೆ ಬಜೆಟ್ನಲ್ಲಿ ನೀಡಲಾಗಿರುವಂತಹ ಖಾತ್ರಿಗಳು ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತ ಏಳರ ಅಡಿಪಾಯವನ್ನು ಬದ್ಧಗೊಳಿಸುತ್ತಿದೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಮೋದಿಜಿ ಅವರು ಯುವ ಭಾರತದ ಆಕಾಂಕ್ಷಿಗಳು ಈ ಬಜೆಟ್ನ ಪ್ರತಿಫಲಿಸುತ್ತವೆ ಅಂತ ಹೇಳಿದ್ದಾರೆ